ಬಿಕಾಂ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ಎಲ್ಲ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಾನು ನೇಮಿಚಂದ್ರ ಅವರು ಬರೆದಿರತಕ್ಕಂತಹ ಒಂದು ಲೇಖನ ಭಾಗವನ್ನು ಹಾಗೂ ಜನಪದ ಕಥನ ಗೀತೆ ಕೆರೆಗೆ ಹಾರ ಒಂದು ಕಥನ ಗೀತೆಯನ್ನು ಕೂಡ ನಾನು ಹೇಳಿ ಆಗಿದೆ. ಈಗ ಕನ್ನಡದ ಸಾಹಿತ್ಯದಲ್ಲಿ, ಅದು ನಡುಗನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಕವಿ ಅನಿಸಿಕೊಂಡಿರತಕ್ಕಂತಹ ಕುಮಾರವ್ಯಾಸ ಕವಿ ಬರೆದಿರುವಂತಹ ಗದುಗಿನ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಭಾಗದಲ್ಲಿ ಬರುವಂತಹ ಸ್ತ್ರೀಮತವನ್ನುತ್ತರಿಸಲಾಗದೆ ಎನ್ನುವಂತಹ ಒಂದು ಈ ದ್ಯೂತ ಪರ್ವದಲ್ಲಿ ಬರತಕ್ಕಂತಹ ಒಂದು ಸನ್ನಿವೇಶವನ್ನು ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರೆ. ಈ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಷಟ್ಪದಿಗಳನ್ನು ನಾನು ಒಂದೊಂದಾಗಿ ವಾಚನ ಮಾಡಿ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿನಿಯರು ಪಠ್ಯಪುಸ್ತಕವನ್ನು ಮುಂದೆ ಇಟ್ಕೊಂಡು ವಾಚನ ಮಾಡೋದನ್ನು ಕೇಳುತ್ತಾ ಆಲಿಸ್ತಾ ಅದರ ವಿವರಣೆಯನ್ನು ಗ್ರಹಿಸಬೇಕಂತೇಳಿ ಕೇಳ್ತಾ ನಾನೀಗ ಅದರ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಮೊದಲನೆಯ ಒಂದು ಷಟ್ಪದಿ ನೋಡಿ. ದೂತ ಹೇಳೈ ತಂದೆ ಜೂಜಿನ ಜಾತ ಜೂಜಿನ ಜಾತ ರಿಪುವಾಡಿದನೆ ಜೂಜಿನ ಜಾತ ರಿಪುವಾಡಿದನೆ ಸೋತನೆ ಕೈತವದ ಬಲೆಗಾರರ ವದಿರು ಶಕುನಿ ಕೌರವರು ದ್ಯೂತದಲ್ಲಿ ಮುನ್ನೀನೇನು ಒಡ್ಡಿದ ಸೋತ ನೀನೇನು ಶಿವ ಶಿವ ನಿರ್ಧೂತ ಕಿಲ್ಬೀಶ ನರಸನೆಂದಳು ದ್ರೌಪದಾದೇವಿ. ಇನ್ನೊಂದು ಸರಿ ವಾಚನೆ ಮಾಡ್ತೇನೆ ನೋಡಿ. ದೂತ ಹೇಳೈ ತಂದೆ ಜೂಜಿನ ಜಾತ ರಿಪುವಾಡಿದನೆ ಸೋತನೆ ಕೈತವದ ಬಲೆಗಾರರ ವಿದುರು ಶಕುನಿ ಕೌರವರು ದ್ಯೂತದಲ್ಲಿ ಮುನ್ನೀನೇನು ಒಡ್ಡಿದರು ಸೋತ ನೀನೇನು ಶಿವ ಶಿವ ನಿರ್ಧೂತ ಕಿಲ್ಬೀಶ ನರಸನೆಂದಳು ದ್ರೌಪದಾದೇವಿ. ಇದು ಮೊದಲನೆಯ ಒಂದು ಷಟ್ಪದಿಗಳ ಆರು ಸಾಲಿನ ಒಂದು ಪದ್ಯ. ಇದರ ವಿವರಣೆಯನ್ನು ಹೇಳ್ತಾ ಇದ್ದೆ ನೋಡಿ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗ ನೋಡಿ ನಾನು ಆ ಷಟ್ಪದಿಯನ್ನು ವಾಚನ ಮಾಡಿದ್ದೀನಲ್ಲ ಅದರ ವಿವರಣೆಯನ್ನು ಹೇಳ್ತಾ ಇದ್ದೇನೆ. ಈಗ ದೂತ ಹೇಳೈ ತಂದೆ ಅಂದರೆ ಈಗೇನು ಜೂಜಾಟದಲ್ಲಿ ಧರ್ಮರಾಯ ಆ ಶಕುನಿಯ ಕುತಂತ್ರ ದುರ್ಯೋಧನನ ಒಂದು ಕುತಂತ್ರಗಳಿಂದಾಗಿ ಧರ್ಮರಾಯ ಎಲ್ಲವನ್ನು ಸೋತಿದ್ದಾನೆ. ಸೋತು ಆದ ನಂತರ ದ್ರೌಪದಿ ಆ ಜೂಜಾಟದಲ್ಲಿ ನಿಯಮದ ಪ್ರಕಾರ ದ್ರೌಪದಿಯನ್ನು ಏನು ಮಾಡಬೇಕೀಗ ಸಭೆಗೆ ಕರೆತಂದು ಅವರ ದಾಸಿಯನ್ನಾಗಿ ಒಪ್ಪಿಸಬೇಕೀಗ. ಈ ಸಂದರ್ಭದಲ್ಲಿ ದುರ್ಯೋಧನ ಪ್ರತಿಕಾಮಿ ಎನ್ನುವಂತಹ ದೂತನನ್ನು ದ್ರೌಪದಿ ಇರುವಂತಹ ಒಂದು ಸ್ಥಳಕ್ಕೆ ಕಳುಹಿಸ್ತಾನೆ. ಅಂದರೆ ಈಗ ದೂತ ಆಡುವಂಥ ಸಂದರ್ಭದೊಳಗಡೆಗೆ ಆ ಪಾಂಡವರು ಮತ್ತು ದ್ರೌಪದಿ ಎಲ್ಲರೂ ಅಲ್ಲಿ ಹಸ್ತಿನಾಪುರಕ್ಕೆ ಬಂದಿರ್ತಾರೆ, ಅರಮನೆಗೆ ಬಂದಿರ್ತಾರೆ. ದ್ರೌಪದಿ ಅಲ್ಲಿ ತನ್ನ ಒಂದು ವಿಶ್ರಾಂತಿ ಗೃಹದಲ್ಲಿ ಇರ್ತಾಳೆ. ಆ ಸಂದರ್ಭದಲ್ಲಿ ದ್ರೌಪದಿಯನ್ನು ಕರೆದು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿ ಪ್ರತಿಕಾಮಿ ಎನ್ನುವಂತಹ ದೂತನನ್ನು ದುರ್ಯೋಧನ ಕಳಿಸಿರ್ತಾನೆ. ಆಗ ಆ ಪ್ರತಿಕಾಮಿ ಏನು ಮಾಡ್ತಾನೆ, ರಾಜನ ಆಜ್ಞೆಯಂತೆ ಅಂದರೆ ದುರ್ಯೋಧನನ ಆಜ್ಞೆಯಂತೆ ದ್ರೌಪದಿಯ ಬಳಿ ಬಂದು ದ್ರೌಪದಿ ಹತ್ರ ಬರ್ತಾನೆ. ಬಂದ್ಕೊಂಡು ಅದಕ್ಕಿಂತ ಪೂರ್ವದಲ್ಲಿ ನೋಡಿದೆ ಪಾಪ ದ್ರೌಪದಿ ಎಲ್ಲ ಒಂದು 10,000 ವಿಲಾಸಿನಿಯರ ಸುತ್ತುವರಿದಿರಲು ಅವರ ಮಧ್ಯದಲ್ಲಿ ಪತಿವ್ರತ ಶಿರೋಮಣಿಯಾದಂತಹ ದ್ರೌಪದಿಯನ್ನು ಕಾಣ್ತಾನೆ. ಅವನಿಗೆ ಆ ಪ್ರತಿಕಾಮಿಗೆ ದ್ರೌಪದಿ ಹತ್ರ ಹೋಗೋದಕ್ಕೂ ಪಾಪ ಭಯ ಆಗ್ತಾ ಇರ್ತದೆ. ದೂರದಲ್ಲಿ ನಿಂತು ಆ ದ್ರೌಪದಿಗೆ ಒಂದು ಭಕ್ತಿಯ ಭಾವದಿಂದ ನಮಸ್ಕಾರ ಕೈ ಜೋಡಿಸಿ ನಮಸ್ಕಾರ ಮಾಡಿ ತಲೆ ಎತ್ತಿ ಹಿಡಿದು ಪ್ರತಿಕಾಮಿಯು ಪಾಂಚಾಲನಂದನೆಗೆ ಭಿನ್ನಮಹಂ ಮಾಡಿದನು ಅಂದರೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಮೇಲೆ ಒಂದು ಮಾತು ಹೇಳ್ತಾನೆ, ತಾಯಿಯೇ ಅಂದರೆ ಅಷ್ಟು ದ್ರೌಪದಿನ ತಾಯಿ ಭಾವದಿಂದ ನೋಡ್ತಕ್ಕಂಥ ಪ್ರತಿಕಾಮಿ, ತಾಯಿ ಭಿನ್ನ ಇದೆ ಒಂದು ವಿಚಾರ ಇದೆ ಏನಂತಂದರೆ ಇಂದು ನಿಮ್ಮ ರಾಯ ಅಂದರೆ ನಿಮ್ಮ ಪತಿಯಾದಂತಹ ಧರ್ಮರಾಯನು ಜೂಜಿನಲ್ಲಿ ನಿಮ್ಮನ್ನು ಸೋತಿದ್ದಾನೆ, ಕುರುರಾಯ ಗೆದ್ದಿದ್ದಾನೆ,
ಅದರ ಜೊತೆಗೆ ಗಜ ಅಂದರೆ ಆನೆ, ತುರಗ ಅಂದರೆ ಕುದುರೆ, ರಥ ಅಂದರೆ ರಥಗಳು, ಸೈನ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಯುದ್ಧಕ್ಕಾಗಿ ಬಳಸ್ತಕ್ಕಂಥ ರಥಗಳು, ರಥ ಸಹಿತ ಕೋಶವನ್ನು ದುರ್ಯೋಧನ ಏನಾಗಿದ್ದಾನೆ ಗೆದ್ದಿದ್ದಾನೆ. ನೋಯಬಾರದು. ಮತ್ತೊಂದು ಮಾತು ಮ್ಯಾಗ ಹೇಳ್ತಾನೆ ನೋಡ್ರಿ ಕುಮಾರವ್ಯಾಸ ಚಂದ ಹೇಳ್ತಾನ, ತಾಯೇ ದುರ್ಯೋಧನ ಇಷ್ಟೆಲ್ಲ ಗೆದ್ದಿದ್ದಾನೆ ಮತ್ತು ನೀವು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ಇನ್ನೊಂದು ಏನು ಹೇಳಲಿ, ಹಲವು ಮಾತೇನು ಆ ಯುಧಿಷ್ಠರ ನೃಪತಿ ಸೋತನು ತಾಯೇ, ಅವನನ್ನು ಸೋತ, ಆ ಯುಧಿಷ್ಠರ ತಂದನ್ನು ಸೋತ್ಕೊಂಡ, ಭೀಮ ಅರ್ಜುನ ನಕಲ ಸಹದೇವರನ್ನು ಸೋತ್ಕೊಂಡ, ಎಲ್ಲವನ್ನೂ ಸೋತನು, ನಿನ್ನನ್ನೂ ಸೇರಿಸ ಸಹಿತವಾಗಿ ಆ ದುರ್ಯೋಧನನಿಗೆ ಶರಣಾಗತಿಯಾಗಿದ್ದಾನೆ ತಾಯಿ ಅಂತ ತಿಳ್ಕೊಂಡು ಪಾಪ ಅವನು ಭಾಳ ಅಂಜಿಕೆಯಿಂದ ಭಯಭಕ್ತಿಯಿಂದ ದ್ರೌಪದಿಯ ಮೇಲಿನ ಅಪಾರವಾದ ಅಭಿಮಾನ ಗೌರವದಿಂದ ಏನು ಮಾಡ್ತಾ ಇದ್ದಾನೆ, ಆ ಪ್ರತಿಕಾಮಿ ಎನ್ನುವಂಥ ದೂತ ದ್ರೌಪದಿಗೆ ತನ್ನ ಒಂದು ವಿಷಯವನ್ನು ಮುಟ್ಟಿಸಿ ಈಗ ಆ ಪಂದ್ಯದಲ್ಲಿ ಸೋತಿದ್ದಕ್ಕಾಗಿ ದ್ರೌಪದಿ ದೇವಿಯವರೇ, ತಾಯಿಯವರೇ, ಈಗ ನೀವು ಕುರುರಾಜನ ದಾಸಿಯಾಗಿದ್ದೀರಿ, ನಿಮ್ಮನ್ನು ಕರೆದುಕೊಂಡು ಬಾ ಅಂತ ತಿಳ್ಕೊಂಡು ನನಗೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಆ ಪ್ರತಿಕಾಮಿ ದ್ರೌಪದಿಗೆ ಹೇಳ್ತಾನೆ. ಹೇಳುವಂಥ ಸಂದರ್ಭದೊಳಗಡೆಗೆ ನೋಡ್ರಿ ಆ ದ್ರೌಪದಿಯ ಒಂದು ಪ್ರಶ್ನೆ ಹೇಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದೂತ ಹೇಳೈ ತಂದೆ, ದ್ರೌಪದಿ ಕೇಳ್ತಾಳೆ ಮಾತನ್ನು, ದೂತ ಹೇಳೈ ತಂದೆ, ಓ ದೂತನೇ ಪ್ರತಿಕಾಮಿಯೇ ಹೇಳಪ್ಪ, ಜೂಜನು ಅಜಾತರಿಪು ವಾಡಿದನೆ. ಜೂಜನು ಅಜಾತ, ಅಜಾತ ಅಂದರೆ ಜಾತ ಅಂದರೆ ಅಜಾತ, ಜಾತ ಶತ್ರುಗಳೇ ಇರದೇ ಇರತಕ್ಕಂತಹ ಏಕೈಕ ವ್ಯಕ್ತಿ ಅಂದರೆ ಧರ್ಮರಾಯ. ಆ ದೂತ, ದೂತ ಅಂದರೆ ಜೂಜನ್ನು ಅಜಾತರಿಪು, ಅಜಾತರಿಪು ಅಂತಂದರೆ ಆ ಅಜಾತನೇ ಆಗಿರ್ತಕ್ಕಂಥ ಧರ್ಮರಾಯನಿಗೆ ಶತ್ರುಗಳೇ ಇಲ್ಲ, ಅಷ್ಟೊಂದು ಧರ್ಮ ಇಷ್ಟ ವ್ಯಕ್ತಿ ಆ ಧರ್ಮರಾಯ. ಹಾಗಾಗಿ ಅಜಾತರಿಪು ಆಡಿದನೆ ಜೂಜನ್ನು, ಅಜಾತರಿಪು ಧರ್ಮರಾಯನು ಆಡಿದನೆ, ಸೋತನೇ ಕೈತವದ ಬಲೆಗಾರರ ವದಿರು. ಸೋತನೇ ಧರ್ಮರಾಯನು ಸೋತನೇ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾಳೆ ದ್ರೌಪದಿ. ಧರ್ಮರಾಯ ಜೂಜನಲ್ಲಿ ಸೋತನೇ ಆಡಿದನೆ, ಆ ಶಕುನಿ ಕೌರವರ್ ಕೈತವ, ಕೈತವ ಅಂದರೆ ಮೋಸ, ವಂಚನೆ, ಕಪಟ ಅಂತ ಅರ್ಥ. ಆ ಶಕುನಿ ಮತ್ತು ಕೌರವರು ವಂಚನೆಯ ಮನಸ್ಸಿನವರು, ಕುತಂತ್ರಿಗಳು, ದುಷ್ಟಬುದ್ಧಿ ದುಷ್ಟ ಆಲೋಚನೆ ಉಳ್ಳಂಥವರು. ಅವರ ಇದಿರಿಗೆ ನನ್ನ ಧರ್ಮರಾಯ ಅಜಾತ ಶತ್ರು ಸೋತನೆ ಅನ್ನುವಂಥ ಮಾತನ್ನು ದ್ರೌಪದಿ ಕೇಳ್ತಾ ಇದ್ದಾಳೆ. ಹಾಗಾಗಿ ದ್ಯೂತದಲ್ಲಿ ಮುನ್ನೇನೇನು ಒಡ್ಡಿದರು, ಅದಕ್ಕೆ ದ್ರೌಪದಿ ಮತ್ತೊಂದು ಸಾರಿ ಕೇಳ್ತಾ ಇದ್ದಾಳೆ, ಜೂಜ ಆಡುವಾಗ ಮೊದಲು ಏನೇನನ್ನು ಒಡ್ಡಿದರು ಅಂದರೆ ಪಂದ್ಯಕ್ಕಾಗಿ ಜೂಜಿಗಾಗಿ ಏನೇನು ಇಟ್ಟರು, ಏನೇನು ಸೋತರು ಅನ್ನುವಂಥದ್ದನ್ನು ಮಾಹಿತಿಯನ್ನು ದ್ರೌಪದಿ ಕೇಳ್ತಾ ಇದ್ದಾಳೆ. ಮುನ್ನ ನೀನೇನು ಒಡ್ಡಿದರು, ಏನೇನನ್ನು ಸೋತರು, ಏನೇನು ಸೋತರು. ಶಿವಶಿವ, ಅರಸನು ಯಾವ ಕಲ್ಮಷವೂ ಇಲ್ಲದವನು. ಪಾಪ ಧರ್ಮರಾಯನಿಗೆ ದುಷ್ಟ ಆಲೋಚನೆ, ಧರ್ಮ ಅಂದರೆ ಧರ್ಮರಾಯ, ಅಂಥ ಧರ್ಮರಾಯನಿಗೆ ಸ್ವಲ್ಪವೂ ಎಳ್ಳು ಕಾಳಿನಷ್ಟು ಕಲ್ಮಷ ಬುದ್ಧಿ ಇರದೇ ಇರತಕ್ಕಂಥ ಧರ್ಮರಾಯನಿಗೆ ಈ ದುಷ್ಟ ಶಕುನಿ, ದುಷ್ಟ ಕರ್ಣ, ದುಷ್ಟ ದುರ್ಯೋಧನ ಏನೇನು ಅವನಿಗೆ ಮೋಸ ಮಾಡಿದರು ಅಂತ ತಿಳ್ಕೊಂಡು ಇಲ್ಲದವನು. ಅಯ್ಯೋ ಹೊಡೆದು ಬಿಟ್ಟನಲ್ಲ ನಾರದಾದಿಗಳು ಮುಂದಾಗದ ಅನರ್ಥವನ್ನು. ಹಾಗಾಗಿ ಮತ್ತೆ ಹೇಳ್ತಾಳೆ, ನಾರದಾದಿಗಳು ಮುಂದಾಗುವ ಅನರ್ಥವನ್ನು ಹಿಂದೆಯೇ ತಿಳಿಸಿದ್ದರು. ಇಂದ್ರಪ್ರಸ್ಥಪುರದ ಲಕ್ಷ್ಮಿಗೆ ವಿಯೋಗವಾಯಿತೇ, ಹೋಗಲಿ, ಅದು ಮೊದಲು ಏನೇನು ಒಡ್ಡಿದ, ನನ್ನನ್ನು ನೀಗಿದನೆ, ಅದು ಹೇಗೆ ನೀಗಿದನು, ಇದರ ಆಗು ಹೋಗು ಏನು ಅನ್ನುವಂಥ ಮಾತನ್ನು ದ್ರೌಪದಿ ಅಲ್ಲಿ ಕೇಳ್ತಾ ಇದ್ದಾಳೆ. ದ್ಯೂತದಲ್ಲಿ ಮುನಿ ಅಂದರೆ ದ್ರೌಪದಿಯ ಪ್ರಶ್ನೆ ಅಷ್ಟೇ, ಇಲ್ಲಿ ಸ್ತ್ರೀ ಪರವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ದ್ರೌಪದಿ ಆ ದೂತನಿಗೆ ದ್ಯೂತದಲ್ಲಿ ಮೊದಲಿಗೆ ಏನೇನನ್ನು ಜೂಜಿಗಿಟ್ಟ, ಏನೇನನ್ನು ಸೋತ, ಆಮೇಲೆ ಏನು ಸೋತ, ಈ ಒಂದು ತರ್ಕಬದ್ಧವಾದ ಪ್ರಶ್ನೆಯಲ್ಲಿ ಆ ದ್ರೌಪದಿಗೆ ತನ್ನನ್ನು ಉಳಿಸಿಕೊಳ್ಳುವಂತಹ ಒಂದು ಸ್ತ್ರೀ ಒಂದು ಮಾನ ಕಾಪಾಡಿಕೊಳ್ಳುವಂಥ ಒಂದು ಅಂಶ ಇರುವುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಕೊನೆಗೆ ಅಯ್ಯೋ ದೇವರೇ, ನಾರದ ಮುನಿಗಳು ಈ ಯಾವುದು ತಮ್ಮ ರಾಜ್ಯಕ್ಕೆ ಆಪತ್ತು ಬರ್ತಂತ ತಿಳ್ಕೊಂಡು ಒಂದ್ಸರಿ ಹೇಳಿದರು, ಇಂದ್ರಪ್ರಸ್ಥಕ್ಕೆ ಆಪತ್ತು ಬರ್ತಂತ ತಿಳ್ಕೊಂಡು ಹೇಳಿದರು, ಅದು ಈಗ ನಿಜವಾಯಿತೇ ಅನ್ನುವಂಥ ಒಂದು ದುಃಖದಿಂದ
ಆತಂಕದಿಂದ ದ್ರೌಪದಿ ಹೀಗೆ ಆ ದೂತನಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಈ ಪ್ರಶ್ನೆ ಮಾಡಿದ ಮೇಲೆ ಈಗ ಪ್ರತಿಕಾಮಿ ಅವಳ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಾಗತ್ತೆ. ಯಾಕಂದರೆ ಪ್ರತಿಕಾಮಿ ಜೂಜ್ ಆಡುವಾಗ ಅಲ್ಲೇ ಇದ್ದ, ಅಲ್ಲಿ ಏನೇನು ನಡೀತಾ ಇತ್ತು ಅನ್ನೋಂಥದ್ದು ತಿಳ್ಕೊಂಡಿದ್ದ. ಹಾಗಾಗಿ ಆ ದ್ರೌಪದಿ ಅವನ ದ್ರೌಪದಿ ಕೇಳಿದಂಥ ಪ್ರಶ್ನೆಗೆ ಈಗ ದೂತ ಉತ್ತರವನ್ನು ಹೇಳಬೇಕಾಗಿದೆ. ಹಾಗಾದರೆ ದ್ರೌಪದಿಗೆ ಏನೇನು ಉತ್ತರ ಕೊಡ್ತಾ ನೋಡ್ರಿ ಈ ದೂತ. ಆ ಪದ್ಯವನ್ನು ಈಗ ನಾನು ವಾಚನ ಮಾಡ್ತೀನಿ, ಆಮೇಲೆ ಅದರ ವಿವರಣೆಯನ್ನು ಹೇಳ್ತೀನಿ. ಈಗ ಆ ಒಂದು ಪದ್ಯದ ಎರಡನೇ ನುಡಿಯನ್ನು ನಾನು ವಾಚನ ಮಾಡ್ತಾ ಇದ್ದೆ ನೋಡಿ. ಮೊದಲಲರ್ಥದ ಹೆಸರುಗೊಂಡೊಡ್ಡಿದನು ಸೋತನು ಮಗುಳೆ, ಮಗಳೊಡ್ಡಿದವನು ಹೇರಾಳದಲ್ಲಿ ಧನವನು, ಕರಿಘಟಾವಳಿಯ ಕುದುರೆ ರಥ ನಿಮ್ಮಡಿಯ ಮೇಳದ ಸುದತಿಯರನ್ನೊಡ್ಡಿದನು, ಸೋತನು ತುದಿಯಲನುಜರನೊಡ್ಡಿ ಸೋತನು ದೇವಿ ಕೇಳೆಂದ. ಮತ್ತೊಂದು ಸಾರಿ ಓದ್ತಾ ಇದೆ ನೋಡಿ. ಮೊದಲಲರ್ಥದ ಹೆಸರುಗೊಂಡೊಡ್ಡಿದನು ಸೋತನು ಮಗುಳೆ, ಮಗಳೊಡಿದವನು ಹೇರಾಳದಲ್ಲಿ ಧನವನು, ಕರಿಘಟಾವಳಿಯ ಕುದುರೆ ರಥ ನಿಮ್ಮಡಿಯ ಮೇಳದ ಸುದತಿಯರನ್ನೊಡ್ಡಿದನು, ಸೋತನು ತುದಿಯಲ್ಲಿ ಅನುಜರನ್ನೊಡ್ಡಿ ಸೋತನು ದೇವಿ ಕೇಳೆಂದ. ಈ ರೀತಿಯಾಗಿ ಅವನು ದೂತ ದ್ರೌಪದಿಗೆ ಅಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ನೋಡ್ರಿ, ಇದ್ರ ವಿವರಣೆ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ ಎರಡನೇ ಪದ್ಯದ ಒಂದು ವಿವರಣೆ ಹೀಗಿದೆ. ದ್ರೌಪದಿ ಕೇಳಿದ್ಲು ಮೊದಲು ಏನೇನನ್ನು ಸೋತ ಅಂತ ತಿಳ್ಕೊಂಡು ಕೇಳಿದಾಗ ಆ ದೂತ ಹೇಳ್ತಾನೆ, ಪ್ರತಿಕಾಮಿ ಹೇಳ್ತಾನೆ, ತಾಯೇ ಮೊದಲಿನಲ್ಲಿ ಧನವನ್ನು ಇಂತಿಂತೆಂದು ಹೆಸರು ಹೇಳಿ ಒಡ್ಡಿದನು, ಮೊದಲರ್ಥದ ಹೆಸರುಗೊಂಡೊಡ್ಡಿದನು. ಅಂದರೆ ಮೊದಲಿಗೆ ಆರಂಭದಲ್ಲಿ ಸ್ವಲ್ಪ ಮೊದಲು ಆಟ ರುಚಿ ಹತ್ತಬೇಕಲ್ಲ, ಅವರೆಲ್ಲ ಆ ಥರ ಟೆಕ್ನಿಕ್ ಮಾಡಿರ್ತಾರೆ ಶಕುನಿಯವರೆಲ್ಲ ಸೇರಿಕೊಂಡು, ಮೊದಲು ಇದು ಇಷ್ಟು ಇದು ಇಷ್ಟು ಇದು ಇಷ್ಟು ಅಂತೇಳಿ ಹೊಡ್ಡಿದ. ಆಮೇಲೆ ಒಂದೊಂದು ಒಂದೊಂದು ಸೋಲ್ತಾ 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 ಹೋಗ್ತಾನೆ, ಆಡಿ ಸೋತ, ಮತ್ತೆ ಮತ್ತೆ ಹೇರಳ ಧನವನ್ನು ಒಡ್ಡುತ್ತಲೇ, ಮತ್ತೆ ಸೋತಂಗೆಲ್ಲ ಸೋತಂಗೆಲ್ಲ ಮಗುಳೆ ಒಡ್ಡಿದನು ಹೇರಾಳದಲ್ಲಿ ಧನವನ್ನು, ಮತ್ತಿಷ್ಟು ಮತ್ತಿಷ್ಟು ಹಣವನ್ನು ಮತ್ತಿಷ್ಟು ಸಂಪತ್ತನ್ನು ಸೋಲ್ತಾ ಹೋಗ್ತಾನೆ. ಸೋಲ್ತಾ ಹೋದ ಧರ್ಮರಾಯ ಅನ್ನುವಂಥ ಮಾತನ್ನು ಆ ಪ್ರತಿಕಾಮಿ ಹೇಳ್ತಾನೆ. ಧನ ಸಂಪತ್ತು ಕನಕ ಎಲ್ಲ ಸೋತಾದ ಮೇಲೆ ಕರಿಘಟಾವಳಿಯ ಕುದುರೆ ರಥ ನಿಮ್ಮಡಿಯ ಮೇಳದ ಸುದತಿಯರನ್ನೊಡ್ಡಿದನು. ಆಮೇಲೆ ಏನು ಮಾಡ್ದ, ತಮ್ಮ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಆನೆಗಳನ್ನು ಪಣಕ್ಕಿಟ್ಟ ಸೋತ, ಕುದುರೆಗಳನ್ನು ಪಣಕ್ಕಿಟ್ಟ ಸೋತ, ಯುದ್ಧ ಮಾಡುವ ರಥಗಳನ್ನೂ ಪಣಕ್ಕಿಟ್ಟ ಸೋತ. ಅದಾದ ನಂತರ ನಿಮ್ಮ ಅಡಿಯ ಮೇಳದ ಸುದತಿಯರನ್ನೊಡ್ಡಿದನು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ದಾಸಿಯರಿದ್ದಾರಲ್ಲ ತಾಯೇ, ಆ ದಾಸಿಯರನ್ನೂ ಕೂಡ ಪಣಕ್ಕಿಟ್ಟು ಧರ್ಮರಾಯನು ಜೂಜಿನಲ್ಲಿ ಸೋತ. ಸೋತನು ಮತ್ತೇನು ಮಾಡಿದ, ಸುದತಿಯರನ್ನೊಡ್ಡಿದನು ಸೋತನು. ತುದಿಯಲ್ಲಿ ಅನುಜರನ್ನು ಒಡ್ಡಿ, ತುದಿಯಲ್ಲಿ ಕೊನೆಗೆ ಎಲ್ಲ ಸೋತಾದ ಮೇಲೆ ಇನ್ನೇನು ಉಳಿದಿಲ್ಲ ಅವನಿಗೆ ಪಂದ್ಯ ಆಡೋದಕ್ಕೆ, ಅವ್ರು ಬಿಡ್ತಾ ಇಲ್ಲ, ಆಸೆ ಹುಟ್ಟಿಸ್ತಾನೆ ಇದ್ದಾರೆ. ಈ ಜೂಜನದು ಹೇಗೆ ಸರಿ, ತುದಿಯಲ್ಲಿ ಅನುಜರನ್ನು ಒಡ್ಡಿ ಸೋತನು ದೇವಿ ಕೇಳೆಂದ. ತಾಯೇ ಈ ರೀತಿಯಾಗಿ ಆ ಧರ್ಮರಾಯನು ಮೊದಲಿಗೆ ಹಣವನ್ನು, ಆಮೇಲೆ ಬಹಳಷ್ಟು ಹಣವನ್ನು, ಆಮೇಲೆ ಆನೆ ಕುದುರೆ ರಥ, ಆಮೇಲೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ದಾಸಿಯರನ್ನು ಸೋತಾದ ಮೇಲೆ ಕೊನೆಗೆ ಸಹೋದರರನ್ನು ಅನುಜರು ಅಂದರೆ ಭೀಮ ನಕುಲ ಸಹದೇವ ಅರ್ಜುನ ಇವರನ್ನು ಸೋತನು ದೇವಿ ಕೇಳೆಂದ ಅನ್ನುವಂಥ ಮಾತನ್ನು ಆ ಪ್ರತಿಕಾಮಿಯು ದ್ರೌಪದಿಯ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ. ಆಗ ಅವನ ಮಾತನ್ನು ಅಷ್ಟಕ್ಕೆ ತಡೆದು ಅಳುಕಬೇಡ, ಅವಾಗ ದ್ರೌಪದಿ ಹೇಳ್ತಾಳೆ ನೋಡ್ರಿ. ದ್ರೌಪದಿ ಏನು ಹೇಳ್ತಾಳೆ ಅನ್ನುವಂಥದ್ದನ್ನು ಈಗ ನೆಕ್ಸ್ಟ್ ನಾನು ಈ ಪದ್ಯವನ್ನು ವಾಚನ ಮಾಡ್ತೀನಿ. ಪದ್ಯ ವಾಚನ ಮಾಡಿದ ಮೇಲೆ ನಿಮಗೆ ಅದರ ವಿವರಣೆಯನ್ನು ಕೊಡ್ತೀನಿ. ಈಗ ಪ್ರತಿ ವಿದ್ಯಾರ್ಥಿನಿಯರೇ ಮೂರನೇ ಒಂದು ನುಡಿಯನ್ನು ನಾನೀಗ ವಾಚನ ಮಾಡ್ತಾ ಇದ್ದೆ ನೋಡಿ.
ಬಳಿಕ ತನ್ನನೆ ಸೋತನಲ್ಲಿಂಬಳಿಕ ನಿಮ್ಮಡಿಗಳಿಗೆ ಬಂದುದು ಖಳರು ಶಕುನಿ ಸುಯೋಧನರು ನೀವಾಗಳೆಂದಿರಲೇ ಅಳುಕಬೇಡಿನ್ನೇನು ಭೂಪತಿ ತಿಲಕ ತನ್ನನ್ನು ಮುನ್ನ ಸೋತನೆ ಬಳಿಕ ತನ್ನನ್ನು ಸೋತನು ಹೇಳೆಂದಳೆಂದು ಮುಖಿ. ಮತ್ತೆ ಒಂದು ಸರಿ ಅದನ್ನು ಹೇಳ್ತಾ ಇದೆ ನೋಡಿ. ಬಳಿಕ ತನ್ನನೆ ಸೋತನಲ್ಲಿಂ ಬಳಿಕ ನಿಮ್ಮಡಿಗಳಿಗೆ ಬಂದುದು ಖಳರು ಶಕುನಿ ಸುಯೋಧನರು ನೀವಾಗಳೆಂದಿರಲೇ ಅಳುಕಬೇಡಿನ್ನೇನು ಭೂಪತಿ ತಿಲಕ ಮುನ್ನ ಸೋತನೇ ಬಳಿಕ ತನ್ನನ್ನು ಸೋತನೆ ಹೇಳೆಂದಳೆಂದು ಮುಖಿ. ಇದು ಒಂದು ತರ್ಕಬದ್ಧವಾಗಿರುವಂತಹ ವಿಚಾರ, ಒಂದು ಪ್ರಶ್ನೆ. ದ್ರೌಪದಿ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆ ಕುರುರಾಜನ ಒಂದು ನಡತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಧರ್ಮರಾಯನ ಒಂದು ನಡೆಯನ್ನು ಕೂಡ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಇದರಲ್ಲಿ ಏನು ವಿವರಣೆ ಬರುತ್ತೆ, ಈ ಮೂರು ಪದ್ಯದ ವಿವರಣೆಯನ್ನು ನಾನೀಗ ಹೇಳ್ತೀನಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ತಾಯೇ, ಅನುಜರನ್ನು ಸೋತಾದ ನಂತರ ಬಳಿಕ ತನ್ನನೇ ಸೋತನಲ್ಲಿಂಬಳಿಕ ನಿಮ್ಮಡಿಗಳಿಗೆ ಬಂದುದು ಖಳರು ಶಕುನಿ ಸುಯೋಧನರು ನೀವಾಗಳೆಂದಿರಲೆ ಅಂತ ಹೇಳೋದ್ರೊಳಗಡೆಗೆ ನೋಡಿ. ಬಳಿಕ ತುದಿಯಲ್ಲಿ ಅನುಜರನ್ನು ಒಡ್ಡಿ ಆದ ಮೇಲೆ ಧರ್ಮರಾಯ ತನ್ನನ್ನು ತಾನೇ ಪಣಕ್ಕಿಟ್ಟು ಸೋತನು, ಬಳಿಕ ತನ್ನನೇ ಸೋತನು. ಅಲ್ಲಿಂ ಬಳಿಕ ನಿಮ್ಮಡಿಗಳಿಗೆ ಬಂದುದು, ಆ ಧರ್ಮರಾಯನು ತನ್ನನ್ನು ಸೋತ ಬಳಿಕ ಆ ದುಷ್ಟರು ದ್ರೌಪದಿಯನ್ನು ಪಣಕ್ಕಿಡುವಂತೆ ಪ್ರೇರೇಪಿಸಿದರು, ಆವಾಗ ಅದು ನಿಮ್ಮ ಅಡಿಗಳಿಗೆ ಬಂದುದು ಖಳರು ಶಕುನಿ ಸುಯೋಧನರು ನೀವಾಗಲು. ಆ ದುರ್ಯೋಧನ ಖಳರು ಅಂದರೆ ದುಷ್ಟರು, ದುರ್ಯೋಧನ ಶಕುನಿ ಕರ್ಣರು ನೀವಾಗಳೆಂದಿರಲೇ ಅಂತ ತಿಳ್ಕೊಂಡು, ನೀವೇ ಜೂಜಿಗೆ ಆಗಬೇಕಂತ ತಿಳ್ಕೊಂಡು ಹೇಳಿ ಜೂಜನ್ನು ಇಟ್ಟು ಪಣಕ್ಕೆ ಇಟ್ಟು ಸೋತರು ಅಂತ ಹೇಳೋದ್ರೊಳಗಡೆಗೆ ದ್ರೌಪದಿ ಮಧ್ಯಪ್ರವೇಶ ಮಾಡಿ ಹೇಳ್ತಾಳೆ, ಅಳುಕಬೇಡಿನ್ನೇನೇ ಏನು ಭೂಪತಿ ತಿಲಕ ತನ್ನನ್ನು ಮುನ್ನ ಸೋತನೆ ಬಳಿಕ ತನ್ನನ್ನು ಸೋತನೆ ಹೇಳೆಂದಳೆಂದು ಮುಖಿ. ದ್ರೌಪದಿ ಒಂದು ತರ್ಕಬದ್ಧವಾದ ಪ್ರಶ್ನೆಯನ್ನು ಕೇಳ್ತಾಳೆ. ಈ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಕುಮಾರವ್ಯಾಸ ಕವಿ ಹೆಣ್ಣಿಗೆ ಒಂದು ನ್ಯಾಯವನ್ನು ಕೊಡೋದಕ್ಕೆ ಈ ಒಂದು ಭಾಗವನ್ನು ನಾವು ಕೊಟ್ಟಿದ್ದಾನೆ, ಈ ಭಾಗದಲ್ಲಿ ಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಬಳಿಕ ತನ್ನನ್ನು ಸೋತ ಬಳಿಕ ನಿಮ್ಮನ್ನು ಸೋತ ಆ ದುಷ್ಟರ ದೃಷ್ಟಿ ನಿಮ್ಮ ಮೇಲೆ ಬಿತ್ತು ಅಂದಾಗ ಅಳುಕಬೇಡ, ಓ ದೂತನೇ ಅಳುಕಬೇಡ, ಭೂಪತಿ ತಿಲಕ ಅಂದರೆ ಧರ್ಮರಾಯ ಅಂತ ಅರ್ಥ. ಭೂಪತಿ ಭೂಮಿಗೆ ಒಡೆಯನಾಗಿರ್ತಕ್ಕಂತಹ ಧರ್ಮರಾಯನು ತನ್ನನ್ನು ಮುನ್ನ ಸೋತನೆ, ಮೊದಲು ತನ್ನನ್ನು ಸೋತನೆ ಬಳಿಕ ತನ್ನನ್ನು ಸೋತನೆ ಹೇಳೆಂದಳೆಂದು ಮುಖಿ. ಮೊದಲು ನನ್ನನ್ನು ಸೋತನೆ ಅಥವಾ ತನ್ನನ್ನು ಸೋತನೆ, ಯಾಕಂದರೆ ಧರ್ಮರಾಯ ಸಹೋದರರನ್ನು ಜೂಜಾಡಿದ ಸೋತ ಮೇಲೆ ತನ್ನನ್ನು ಜೂಜಾಡಿ ಸೋತ ಮೇಲೆ ಅವಾಗ ದ್ರೌಪದಿಯನ್ನು ಜೂಜಿಗಿಡ್ತಾನ. ಅವಳ ಒಂದು ಪ್ರಶ್ನೆ ಅತ್ಯಂತ ತರ್ಕಬದ್ಧವಾಗಿಯೂ ನ್ಯಾಯಯುತವಾಗಿಯೂ ಇದೆ. ಹಾಗಾಗಿ ಆ ದ್ರೌಪದಿ ಆ ದೂತನಿಗೆ ಹೇಳ್ತಾ ಇದ್ದಾಳೆ, ಬಳಿಕ ತನ್ನನ್ನು ಸೋತನೆ ಹೇಳೆಂದಳೆಂದು ಮುಖಿ. ಹೇಳು ಎಂದಳು ಇಂದು ಮುಖಿ, ಇಂದು ಮುಖಿ ಅಂದರೆ ದ್ರೌಪದಿ ಅಂತ ಅರ್ಥ. ಸೊ ವಿದ್ಯಾರ್ಥಿನಿಯರೇ, ದ್ರೌಪದಿ ದೂತನ ಹತ್ರ ಒಂದು ಧರ್ಮ ಸೂಕ್ಷ್ಮದ ಪ್ರಶ್ನೆಯನ್ನು ಕೇಳಿ ಈ ಬಗ್ಗೆ ತಿಳಿದವರನ್ನು ರಾಜ್ಯಸಭೆಯಲ್ಲಿ ಹಿರಿಯರನ್ನು ಕೇಳಿ ಎಂದು ಹೇಳಿ ಕಳಿಸಿಬಿಡ್ತಾಳೆ ಆ ಪ್ರತಿಕಾಮಿಗೆ, ದೂತನಿಗೆ. ನನ್ನ ಪ್ರಶ್ನೆ ಹೀಗಿದೆ, ರಾಜ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋಲೋದಕ್ಕೆ ಯಾವುದೇ ಕಾರಣ ಇಲ್ಲ, ಹಾಗಾಗಿ ಈ ಮಾತನ್ನು ನೀನು ರಾಜ್ಯಸಭೆಯಲ್ಲಿ ಕೇಳು ಅಂತ ತಿಳ್ಕೊಂಡು ಹೇಳಿ ದ್ರೌಪದಿ ಆ ದೂತನಿಗೆ ಹೇಳಿ ಕಳಿಸ್ತಾಳೆ. ಮುಂದೇನಾಗುತ್ತೆ ನೋಡಿ. ಈಗ ದ್ರೌಪದಿ ಈ ಪ್ರಶ್ನೆಯನ್ನು ರಾಜ್ಯಸಭೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಕೇಳು, ಅದಕ್ಕೆ ಉತ್ತರವನ್ನು ಬಂದು ಹೇಳು ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾಳೆ. ಇದಾದ ಮೇಲೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ವಿದ್ಯಾರ್ಥಿನ ದಯವಿಟ್ಟು ಪಠ್ಯ ಪುಸ್ತಕವನ್ನು ಮುಂದಿಟ್ಟುಕೊಂಡು ಈ ಪದ್ಯವನ್ನು ಕೇಳಿದ್ರೆ ಖಂಡಿತ ಅರ್ಥ ಆಗುತ್ತೆ. ಈ ಪದ್ಯ ಕೇಳಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.